ಈಗ ಮಳೆಗಾಲ ಶುರುವಾಗಿದೆ. ಈ ಮಳೆಗಾಲ ಟೈಮಲ್ಲಿ ಕಾಫಿ ಅಥವಾ ಟೀ ಕುಡಿದ್ಬಿಟ್ರೆ ಒಂಥರ ರಿಲ್ಯಾಕ್ಸೇಷನ್ ಬರುತ್ತೆ. ಕಾಫಿ ಲವರ್ಸ್ ತುಂಬ ಜನ ಇದ್ದಾರೆ. ಈ ಕಾಫಿ ಲವರ್ಸ್ ಅಂತಲೇ ಬೆಂಗಳೂರಿನ ನವರಂಗ ಥಿಯೇಟರ್ ಹತ್ರ ಮೀನಾಕ್ಷಿ ಕಾಫಿ ಬಾರ್ ಅಂತೇಳಿ ಓಪನ್ ಆಗಿರೋದು. ಈ ಒಂದು ಕಾಫಿ ಬಾರ್ನ ಇನಾಗ್ರೇಷನ್ಗೆ ಬಹುಭಾಷಾ ನಟಿ ಸಾನ್ವಿ ಶ್ರೀವಾಸ್ತವ್ ಬಂದಿದ್ದಾರೆ. ಅವ್ರ ಕಾಫಿ ಲವ್ ಬಗ್ಗೆ ಏನು ಹೇಳ್ತಾರೆ ಕೇಳ್ತಾ ಹೋಗ್ತೀನಿ ಮೇಡಮ್. ಮಳೆಗಾಲ ಶುರುವಾಗಿದೆ, ಎಲ್ಲರೂ ಕಾಫಿನ ಎಕ್ಸ್ಪೆಕ್ಟ್ ಮಾಡ್ತಾರೆ ಜಾಸ್ತಿ, ಯಾಕಂದ್ರೆ ಚಳಿ ಟೈಮಲ್ಲಿ ಒಂದು ಕಾಫಿ ಕುಡಿದ್ರೆ ಒಂದು ರಿಲ್ಯಾಕ್ಸೇಷನ್, ಮನೇಲಿ ಕಾಫಿ ಕುಡಿದ್ರೆ ಖುಷಿ ಅಂತ ಅನ್ಸುತ್ತೆ. ನಿಮ್ಗೆ ಇವತ್ತು ಒಂದು ಕಾಫಿ ಬಾರ್ ಇನಾಗ್ರೇಷನ್ ಬಂದಿದ್ದೀರಿ, ನೀವು ಕಾಫಿ ಲವರ್ ಬೇಸಿಕಲಿ? ಬೇಸಿಕಲಿ ಕಾಫಿ ಲವರ್ಸ್ಗೆ ಒಂದು ಹಾಬೀಸ್ ಇರುತ್ತೆ, ದಿನದಲ್ಲಿ ಮೂರು ಸರಿ ನಾಲ್ಕು ಸರಿ ಕಾಫಿ ಕುಡಿಬೇಕು ಅಂತ. ಕೆಲವರು ಡಯಟ್ ಸೀಕ್ರೆಟ್ ಕೂಡ ನಮ್ಮ ಕಾಫಿನೇ ಅಂತ ಹೇಳೋ ತುಂಬಾ ಜನ ಕೇಳಿದೀವಿ ನಾವು, ಹಾಗಾಗಿ ನಿಮ್ಮ ಡಯಟ್ ಸೀಕ್ರೆಟ್ ಏನು? ಕಾಫಿ ಕುಡಿದ್ರೆ ಕಂಪ್ಲೀಟ್ ಯಾವ್ದೇ ಟೆನ್ಷನ್ ರಿಲ್ಯಾಕ್ಸ್ ಆಗ್ಬಿಡುತ್ತಾ ನಿಮಗೆ ಹೇಗೆ? ಖಂಡಿತ ಖಂಡಿತ, ಎಸ್ಪೆಷಲಿ ನಮಗೆ ರಾತ್ರಿ ಶೂಟ್ ಇರುತ್ತೆ. ಬೆಂಗಳೂರಲ್ಲಿ ಇವತ್ತು ಮೀನಾಕ್ಷಿ ಕಾಫಿ ಓಪನಿಂಗ್ ನೀವು ಬಂದಿದ್ದೀವಿ, ಬಟ್ ಬೇಸಿಕಲಿ ಬೆಂಗಳೂರಲ್ಲಿ ನಿಮ್ಮ ಫೇವ್ರೆಟ್ ಕಾಫಿ ಪ್ಲೇಸ್ ಯಾವುದು, ಯಾವ ಕಾಫಿನ ಜಾಸ್ತಿ ಪ್ರಿಫರ್ ಮಾಡ್ತೀವಿ? ಆ್ಯಕ್ಚುಲಿ ಎಲ್ಲ ಕಡೆ ಕಾಫಿ ಸೇಮ್ ಇರಲ್ಲ. ಫಸ್ಟ್ ಆಫ್ ಆಲ್ ಎಲ್ಲ ಕಡೆ ಕಾಫಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ, ಮೂಡಲ್ಲಿ ಡಿಪೆಂಡ್ ಆಗಿದೆ ಯಾವ ಥರ ಕಾಫಿ ಕುಡಿಬೇಕು ಅಂದರೆ ಆ ಥರ ಹೋಗ್ತೀನಿ. ಈಗ ಮೀನಾಕ್ಷಿ ಕಾಫಿ, ಮೀನಾಕ್ಷಿ ಕಾಫಿ ನನಗೆ ಆ್ಯಕ್ಚುಲಿ ಇಷ್ಟ ಆಯಿತು. ಸೊ ಐ ವಿಲ್ ಗ್ರ್ಯಾಬ್ ಇಟ್ ವೆನೆವರ್ ಐ ಪಾಸ್. ಆಮೇಲೆ ನನಗೆ ಮೈಸೂರು ಕಾಫಿ ಕೂಡ ತುಂಬ ಇಷ್ಟ. ಸಾಮಾನ್ಯವಾಗಿ ಶೂಟಿಂಗ್ ಟೈಮಲ್ಲಿ ಕಾಫಿನ ಎಷ್ಟು ಸರಿ ಪ್ರಿಫರ್ ಮಾಡ್ತೀರಾ ನೀವು, ಕಾಫಿ ಆರ್ ಟೀ? ಅಥವಾ ಮಾರ್ನಿಂಗ್ ಒಂದ್ಸಲ 6 AM ಶೂಟ್ ಇದ್ರೆ ಮಾರ್ನಿಂಗ್ ಒಂದ್ಸಲ ಟೀ ಬೇಕು ನನಗೆ, ಈವ್ನಿಂಗ್ ಒಂದ್ಸಲ ಕಾಫಿ ಅಷ್ಟೇ. ಅದಕ್ಕಿಂತ ಜಾಸ್ತಿ ನಾನು ಕುಡಿಯಲ್ಲ, ಬಟ್ ಜನ ಕುಡಿತಾರೆ ಲೈಕ್ ಎವ್ರಿ ಒನ್ ಅವರ್ ದೇ ಟೇಕ್ ಕಾಫಿ. ನಾನಿಲ್ಲ, ಒಂದ್ಸಲ ಇದ್ರೆ ಚೆನ್ನಾಗಿರ್ಬೇಕು. ಬೇಸಿಕಲಿ ನಮ್ಮ ಇಂಡಿಯನ್ ಕಾಫಿ ಅಥವಾ ಟೀಗೆ ತುಂಬ ಬೇಡಿಕೆ, ಫಾರಿನ್ಗಳ ತುಂಬ ಬೇಡಿಕೆ ಇದೆ, ನಿಮ್ಗೆ ಐ ಥಿಂಕ್ ಗೊತ್ತಿರುತ್ತೆ. ಸೊ ಈ ಕಾಫಿ ಲವರ್ಸ್ಗಳಿಗೆ ಅಥವಾ ಕಾಫಿಗಿರ ಬೇಡಿಕೆ ಬಗ್ಗೆ ಏನು ಹೇಳ್ತೀವಿ? ಈಗ ಆ್ಯಕ್ಚುಲಿ ನಿನ್ನೆನೇ ನಾನು ಒಂದು ವಿಡಿಯೋ ನೋಡಿದೆ, ಅದರಲ್ಲಿ ಕರ್ನಾಟಕ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಫಿ. ಆ್ಯಂಡ್ ನನಗೆ ತುಂಬ ತುಂಬ ಹೆಮ್ಮೆ, ನಾನು ಈ ಸಿಟಿಯಲ್ಲಿ ಈ ಕರ್ನಾಟಕದಲ್ಲಿ ಎಷ್ಟು ಕೆಲಸ ಮಾಡಿದ್ವಿ. ದಿಸ್ ಇಸ್ ದ ಬಿಗ್ಗೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಫಿ, ಆರ್ ಫೇಮಸ್ ಆಲ್ ಓವರ್ ದ ವರ್ಲ್ಡ್. ಸೊ ಪ್ರೌಡ್ ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಯು ನೋ ಪೀಪಲ್ ಲೈಕ್ ದಟ್ ಫಿಲ್ಟರ್ ಕಾಫಿ. ಆ್ಯಂಡ್ ಈಗ ಬಾಂಬೆಯಿಂದ ಬಂದಿದ್ದೀನಿ, ಸೊ ಬಾಂಬೆಯಲ್ಲಿ ಫಿಲ್ಟರ್ ಕಾಫಿ ಕ್ರೇಜ್ ಸ್ಟಾರ್ಟ್ ಆಯಿತು, ಆ್ಯಂಡ್ ಇಟ್ ಇಸ್ ಬಿಕಾಸ್ ಆಫ್ ಕರ್ನಾಟಕ. ನಾನು ನೀವು ಈ ಕಾಫಿ ಬಾರ್ನ ಒಂದು ರೌಂಡ್ ಹಾಕುವಾಗ ನಾನು ಅಬ್ಸರ್ವ್ ಮಾಡಿದೆ, ನೀವು ಯಾವ್ದು ಫುಡ್ ಅಬ್ಸರ್ವ್ ಮಾಡ್ತಾ ಇದ್ರಿ, ಮತ್ತೆ ದೋಸೆ ತಗೊಂಡು ತಿಂತ ಇದ್ರಿ, ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಿ. ಬೇಸಿಕಲಿ ಫುಡ್ ಏನ ನೀವು? ಆಕ್ಚುಲಿ ಫುಡ್ ಇದೆ ಅದು. ಆಮೇಲೆ ಈ ತರ ಕೆಫೆಗೆ ನಾನು ಆಕ್ಚುಲಿ ತುಂಬಾ ದಿನ ಆದ್ಮೇಲೆ ಬಂದಿದ್ದೀನಿ, ಆಲ್ಮೋಸ್ಟ್ 1 year ಆಯ್ತು ನನ್ಗೆ. ಸೊ ಐ ಥಿಂಕ್ ಐ ವಾಸ್ ಜಸ್ಟ್ ಎಂಜಾಯಿಂಗ್ ದಟ್ ದೋಸೆ. ಎಲ್ಲಿದೆ ನನ್ನ ದೋಸೆ ಅದನ್ನ ವಾಪಸ್ ಕೊಡ್ಬೇಕು ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.